ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಮಧ್ಯಾಹ್ನ 2 ಗಂಟೆ ಆಗೈತಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡತ್ತಿದ್ನಿ ಮಧ್ಯಾಹ್ನದ ಊಟಕ್ಕೆ ವಾರಕ್ಕೆ ಒಂದು ಸಾರಿ ಅಂತೂ ನಾನು ಮುದ್ದೆ ಮಾಡೇ ಮಾಡಿರ್ತೇನೆ ಯಾಕಂದರೆ ಅದು ಒಳ್ಳೆಯದು ಬಾಡಿಗೆ ತಂಪು ಜೊತೆಗೆ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತೈತಿ ಸೊ ಒಳ್ಳೆಯದು ಬರೀ ಚಪಾತಿನೇ ತಿಂದು ತಿಂದು ಬೇಜಾರು ಅಂಥೇಳಿ ಮಾಡಿರ್ತೇನೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಮುದ್ದೆ ಇಷ್ಟಪಡೋದು ಅಂದ್ರೆ ನಾನು ಅದಾದಮೇಲೆ ಚಿಂಟುಗೂ ಭಾಳ ಇಷ್ಟ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಶ್ರೇಯಸ್ಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಮುದ್ದೆ ನಾನು ಜಸ್ಟ್ 3 ಮುದ್ದೆ ಮಾಡತ್ತೇನೆ ಶ್ರೇಯಸ್ಗೆ ಮಾಡತ್ತಿಲ್ಲ ಅವನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಬಿಸಿ ಬಿಸಿ ಮುದ್ದೆ ರೆಡಿ ಆಗತ್ತವ ನೋಡಿರಿ ಚಿಂಟುಗೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಚಪಾತಿ ಈ ಥರ ಭಾಳ ಇಷ್ಟ ಅವಂಗೆ ಬರೀ ರೈಸ್ ತಿನ್ನೋದಕ್ಕಿಂತ ಸೊ ಅವು ಒಂದು ಚಿಕ್ಕದೊಂದು ಮುದ್ದೆ ಮಾಡತ್ತಿದ್ನಿ ಅದ್ರ ಜೊತೆ ನಾನು ಕಾಳು ಸಾಂಬಾರು ಮಾಡೇನಿ ಹುರುಳಿಕಾಳು ಕಡಲೆಕಾಳು ತೊಗರಿಕಾಳು ಮಿಕ್ಸ್ ಮಾಡಿ ಮೊಳಕೆ ಬರೆಸಿ ಸಾಂಬಾರು ಮಾಡೇನಿ ನಮ್ಮ ಕಡೆ ಮಾಡೋದಿಲ್ಲ ಈ ಕಡೆ ಅದನ್ನು ಹೆಚ್ಚಾಗಿ ಮಾಡ್ತಾರೋ ನನಗೆ ಅದು ಇಷ್ಟ ಭಾಳ ಆಗ್ತೈತೆ ಸಾಂಬಾರು ಅದ್ರ ಜೊತೆ ಹೆಲ್ದಿ ಕೂಡ ಅದು ಸಾಂಬಾರು ಮೊಳಕೆ ಎಲ್ಲ ಬರೆಸಿರ್ತೇವಲ್ಲ ಹಾಗಾಗಿ ಈ ಸಾಂಬಾರನ್ನು ನಾನು ವಾರಕ್ಕೊಂದು ಸಾರಿ ಮಾಡಿರ್ತೇನೆ ಯಾಕಂದರೆ ಒಂದೇ ಥರ ತಿಂದು ಯಾರಿಗೇ ಆಗಲಿ ಬೇಜಾರಾಗೇ ಆಗಿರ್ತೈತಿ ಸೊ ಡಿಫ್ರೆಂಟಾಗಿರಲಿ ಅಂಥೇಳಿ ಈ ಸೈಡ್ ಸಾಂಬಾರು ಮತ್ತು ಮುದ್ದೆ ಮಾಡಿರ್ತೇನೆ ಮುದ್ದೆ ಫಸ್ಟ್ ಅಂತೂ ನಂಗೆ ನಿಜವಾಗ್ಲೂ ಬರ್ತಿರಲಿಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ಗಂಟು ಗಂಟು ಆಗ್ತಿತ್ತು ಇಲ್ಲ ಅಂದರೆ ಒಂಥರ ಅಂಬಲಿಗತೆ ಆಗಿಬಿಡ್ತಿತ್ತು ಈಗ ಪರವಾಗಿಲ್ಲ ಫುಲ್ ಪರ್ಫೆಕ್ಟ್ ಅಂತೂ ಇಲ್ಲ ಅಂದ್ರೂ ತಿನ್ನೋ ಥರ ಅಂತೂ ಆಗಿರ್ತಾವೆ ಮುದ್ದೆ 3 ಮುದ್ದೆ ಮಾಡಿದ್ದೀನಿ 3 ಮಂದಿಗೆ ಒಂದೊಂದು ಶ್ರೇಯಸ್ಗಂತೂ ಬರೀ ರೈಸು ಸಾಂಬಾರು ತಿಂತೇನೆ ಅಂದಾನವ ಸೊ ಸಾಂಬಾರು ರೆಡಿ ಆಗೈತೆ ನೋಡಿರಿ ಘಮ್ ಅನ್ನತ್ತಿತ್ತು ನಂಗೆ ಭಾಳ ಇಷ್ಟ ಈ ಸಾಂಬಾರು ಎಲ್ಲ ಕಾಳು ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲ ಕುದಿಸಿದ್ದೀನಿ ನೋಡಿರಿ ಈ ಥರ ಬಂದತ್ತಿ ಮೊಳಕೆ ಅಂತೂ ಚೆಂದ ಬಂದಿದ್ದವು 2-3 ದಿವಸ ಇಟ್ಟಿದ್ನಲ್ಲ ಹಾಗಾಗಿ ಮೊಳಕೆ ಭಾಳ ಚೆಂದ ಬಂದಿದ್ದವು ನೋಡಿರಿ ಈ ಥರ ಸಾಂಬಾರಂತೂ ರೆಡಿ ಆಗೈತಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪೊಂದು ಹಾಕಿರಲಿಲ್ಲ ಸೊ ಅದೊಂದು ಫೈನಲ್ಲಾಗಿ ಹಾಕತ್ತಿದ್ನಿ ಘಮ್ ಅನ್ನತ್ತಿದ್ದ ಸಾಂಬಾರು ಈ ಥರ ಎಲ್ಲ ನನಗೆ ಇಷ್ಟ ಆಗೋದು ನಮ್ಮ ಮನೆಯವ್ರಿಗೇನು ಈ ಥರ ಎಲ್ಲ ಮುದ್ದೆ ಸಾಂಬಾರು ಆ ಥರ ಇಷ್ಟಪಡೋದಿಲ್ಲ ಅವರು ಈ ಕಡೆ ಎಲ್ಲ ಸೊಪ್ಪು ಸಾರು ಮಾಡ್ತಾರೆ ಅದು ಭಾಳ ಇಷ್ಟ ನನಗೆ ಅಂಥವೆಲ್ಲ ನಾನೇ ಇಷ್ಟಪಟ್ಟು ಮಾಡೋದು ಜೊತೆಗೆ ನಾನೇ ಇಷ್ಟಪಟ್ಟು ತಿನ್ನೋದು ಅಷ್ಟು ಇಷ್ಟಪಟ್ಟು ಯಾರು ತಿನ್ನೋದಿಲ್ಲ ಈಗ ನೆಕ್ಸ್ಟು ಚಿಂಟುಗೆ ನಾನು ಊಟ ಕೊಡತ್ತಿದ್ನಿ ಊಟದ ಟೈಮ್ ಆಗಿತ್ತು ಫಸ್ಟ್ ಅವನಿಗೆ ಊಟ ಕೊಡಕತ್ತೇನೆ ಮತ್ತು ಅವ್ನು ಭಾಳ ಟೈಮ್ ತೊಗೋತಾನಲ್ಲ ಸೊ ಫಸ್ಟ್ ಅವ್ನು ಕೊಟ್ಬಿಟ್ರೆ ಬೇಗ ಬೇಗ ಊಟ ಮಾಡ್ಕೊಂಡ್ಬಿಡ್ತಾನೋ ಹಾಗಾಗಿ ಹ್ಞೂ ಆಯಿತು ಹೊಂಟೇವಿ ನೀ ತಿನ್ ಬಂಗಾರಿ ತಿನ್ನ ನೀರು ಕುಡಿ ಬೇಗ ಬೇಗ ತಿಂದು ಖಾಲಿ ಮಾಡಬೇಕು ಏನ ಬೇಗ ಬೇಗ ರೆಡಿಯಾಗೋನು ಹ್ಞೂ ಗುಡ್ ಈವ್ನಿಂಗ್ ಸ್ನೇಹಿತರೆ ಈಗ ಸಂಜೆ 4 ಗಂಟೆ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಾನು ಮತ್ತು ಶ್ರೇಯಸ್ಸು ಚಿಂಟು ಎಲ್ಲ ಹೊರಗಡೆ ಹೊರಟೇವಿ ಭಾಳ ದಿವಸದ ನಂತರ ನಾವು 3 ಜನ ಹೊರಟೇವಿ ಈ ಸಲ ಅವ್ರದ್ದೆಲ್ಲ ಸ್ಕೂಲೆಲ್ಲ ಇತ್ತಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾನು ಎಲ್ಲೂ ಹೋಗಿರಲಿಲ್ಲ ಬೇಡ ಸ್ಕೂಲೆಲ್ಲ ಮಿಸ್ ಆಗುತ್ತಂತ ಹೆಂಗೂ ದಸರಾ ರಜಾ ಇತ್ತು ಮತ್ತು ಊರಿಗೆ ಹೋಗಿರಲಿಲ್ಲ ನಾವು ಹೋಗಲಿ ಪಾಪ ಇನ್ನು ಮಂಡೇ ಅಂತೂ ಇನ್ನು ಸ್ಕೂಲ್ ಶುರು ಆಗ್ತೈತಿ ಇವತ್ತೊಂದು ದಿವಸ ಮೂವಿಗೆ ಕರ್ಕೊಂಡು ಹೋಗಿ ಬಂದ್ರಾಯಿತು ಅಂಥೇಳಿ ನಾನು ನನ್ನ ಫ್ರೆಂಡ್ ಅಶ್ವಿನಿ ಮಕ್ಕಳನ್ನ ಕರ್ಕೊಂಡು ಹೊಂಟೇವಿ 4 ಇಂದ ಈಗ ಶೋ ಇರೋದದು ಈಗ ಆಲ್ರೆಡಿ 3:45 ಆಗೈತಿ ನನಗೇನೋ ಇನ್ನೇನು ಶುರು ಆಗ್ತೈತೆ ಅನ್ನೋ ಅಷ್ಟೊತ್ತಿಗೆ ಹೋಗ್ತೇವೆ ಅಂತ ಅಂದ್ಕೊಂಡೇನೆ ಯಾಕಂದರೆ ಲೇಟ್ ಆಗೈತೆ ಈಗ ಆಲ್ರೆಡಿ ನೋಡೋಣ ಅಂದರೆ ಇಲ್ಲೇ ಹತ್ತಿರ ಐತೆ ಅದು ಸೊ ಹತ್ತಿರ ಅಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಲೇಟ್ ಮಾಡಿದ್ನಿ ಈಗ ಬೇಗ ಬೇಗ ಆಟೋ ಬುಕ್ ಮಾಡೇವಿ ಅವ್ರಿಗೆ ಫೋನ್ ಮಾಡಿದ್ದು ನಾನು ಒಂದು 2-3 ಸಾರಿ ಬೇಗ ಬರ್ರಿ ಬೇಗ ಬರ್ರಿ ಲೇಟ್ ಆಗೈತೆ ಅಂತ ಹೇಳಿ ಬರತ್ತಾರು ಇನ್ನೊಂದೇ ನಿಮಿಷ ಐತೆ ಓಲಾ ಬುಕ್ ಮಾಡಿದ್ದೀವಿ ಚಿಂಟು ಅಂತೂ ಫುಲ್ ಖುಷಿ ಇಲ್ಲೇ ಅದ ನೋಡಿ ಎಲ್ಲರ್ಕಿಂತ ಮುಂಚೆ ರೆಡಿಯಾಗಿ ನಿಂತ್ಬಿಟ್ಟಾನ ಅವನ ಆಮೇಲೆ ಬೆಳಗ್ಗೆಯಿಂದ ಕೇಳ್ತಾನೆ ಎಷ್ಟು ನಿಮಿಷ ಇನ್ನು ಎಷ್ಟು ಗಂಟೆಗೆ ನಾವು ಹೋಗೋದು ಎಷ್ಟು ಗಂಟೆಗೆ ನಾವು ಹೋಗೋದು ಅಂತ ಕೇಳ್ತಾನೆ ಇದ್ದ ಕುಂದಾಡಕ್ಕತ್ಬಿಟ್ಟಾನ ಅವನು ಸೊ ಇನ್ನೇನಿಲ್ಲ ಮೂವಿ ನೋಡೋಕೆ ಹೊಂಟೇವಿ ಮೊನ್ನೆನ ಒಂದು 2 ತಿಂಗಳ ಹಿಂದೆ ಚಾರ್ಲಿ ನೋಡೋಕೆ ಹೋಗಿದ್ವಿ ಅದು ಬಿಟ್ಟರೆ ಇನ್ನೇನು ಹೋಗಿರಲಿಲ್ಲ ಮತ್ತು ಚಾರ್ಲಿ ನೋಡೋಕ್ಕಿಂತ ಮುಂಚೆ ಅಂತೂ ಎಷ್ಟೋ ವರ್ಷವೇ ಆಗಿತ್ತು ಎಲ್ಲೂ ಹೋಗೇ ಇರಲಿಲ್ಲ ಕೊರೋನಾ ಎಲ್ಲ ಬಂದಮೇಲೆ ಅಂತೂ ಯಾವ ಮೂವಿನೂ ನೋಡೇ ಇರಲಿಲ್ಲ ಸೊ ಈಗ ಇದೆ ಸೆಕೆಂಡ್ ಮೂವಿ ನೋಡೋಕೆ ಹೋಗ್ತಾ ಇರೋ ಸೊ ಆಟೋ ಬಂತು ನಾನು ಆಮೇಲೆ ಸಿಗ್ತೇನೆ ಕರಿ Thank you.
ಆಯ್ತು ಯಮುನಾ ಮೇಡಮ್ ಬಂದರು ನಾವು ಈಗ ರೀಚ್ ಆದ್ವಿ ಎಷ್ಟು ಇನ್ನೊಂದು ಎಷ್ಟು ನಿಮಿಷ ಯಮುನಾ ಶುರುವಾಯ್ತು ಶುರುವಾಗಿ ಹಾಯ್ ಮೇಡಮ್ ಶ್ರೇಯಸ್ ಕೊಡ್ತಾನೆ ಅವರು ನಾವು ಮೂವಿ ನೋಡೋಕೆ ಹೋಗುವಷ್ಟೊತ್ತಿಗೆ ಮೂವಿ ಶುರು ಆಗಿ ಆಲ್ರೆಡಿ 10 ನಿಮಿಷ ಆಗಿತ್ತು ಅಯ್ಯೋ ನನಗೆ ಅಯ್ಯೋ ಏನಪ್ಪ ಇದು ಇಷ್ಟು ಯಾಕೆ ಲೇಟ್ ಮಾಡಿದ್ವಿ ಅಂದ್ಕೊಂಡು ಓಡ್ತಾ ಇದ್ವಿ ಸುತ್ತ ಹತ್ತು ಸಾಮಂತ್ರರು ಸ್ನೇಹ ಎಲ್ಲ ಸಾಮಂತ್ರ ಇತ್ತು ಆದರೆ ನೆಮ್ಮದಿ ಮತ್ತು ನಮಿಟ್ಟು ನಾಲ್ಕು ಊರಿನ ದೈವ ರಾಜನ ಸೂಪರ್ ಮೂವಿ ಅವ್ರ ಆ್ಯಕ್ಟಿಂಗ್ ನೋಡಿ ನಿಜವಾಗ್ಲೂ ನನಗೆ ನಂಗೆ ಕಣ್ಣಲ್ಲಿ ನೀರು ಬಂತು ನಾವು ಅದು ನಂಗೆ ಅವ್ರ ಆ್ಯಕ್ಟಿಂಗ್ ನೆನೆಸ್ಕೊಂಡು ನಂಗೆ ನಿಜವಾಗ್ಲೂ ಇಲ್ಲೂ ಒಂಥರ ಅಷ್ಟು ಸೂಪರ್ ಆ್ಯಕ್ಟಿಂಗ್ ನೀವು ಮಿಸ್ ಮಾಡಿದೆ ನೋಡಿ ನಾನು ಏನೋ ಅಂದ್ಕೊಂಡು ಬಂದೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನಗೆ ಆ್ಯಕ್ಟಿಂಗ್ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟು ಸೂಪರ್ ಮಾತಾಡೋಕೆ ಕಷ್ಟ ಇಲ್ಲ ನನಗೆ ಕ್ರೆಡಿಟ್ ನನಗೆ ನಾನೇ ಬುಕ್ ಮಾಡಿದ್ದು ಕ್ರೆಡಿಟ್ ಯಮುನಾ ಹೋಗ್ತೇವಲ್ಲ ಯಮುನಾ ನೆನ್ನೆ ನಾವೇನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ ನಾವು ಮೂವಿಗೆಲ್ಲ ಹೋಗಬೇಕು ಅಂತ ಸಡನ್ನಾಗಿ ಹಾಗೆ ಬುಕ್ ಮಾಡಿದ್ಲು ಅಂಕಿತ ಸುಮ್ಮನೆ ನಾವು ಹಾಗೆ ಬಂದ್ವಿ ಸೂಪರ್ ರಿಷಬ್ ಶೆಟ್ಟಿಯವ್ರಿಗೆ ಜಯ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಿಜವಾಗ್ಲೂ ನಾನು ಅದು ಎಲ್ಲ ನೋಡ್ಬೇಕಾದ್ರೆ ಹೋಗೋಣ ಹೋಗೋಣ ಕಾಂತಾರ ಮೂವಿಗೆ ಹೋಗೋಣ ಅನ್ಕೊಳ್ತಾ ಇದ್ದೆ ಬಟ್ ಸಡನ್ ಆಗಿ ನೆನ್ನೆ ಅಂಕಿತ ಪ್ಲ್ಯಾನ್ ಮಾಡಿದ್ಲು ನಾನು ಏನೋ ಹೋಗ್ಬೇಕು ಅಂತ ಎಲ್ಲ ಚೇಂಜ್ ಇರುತ್ತೆ ಪ್ಲ್ಯಾನಿಂಗ್ ಇರಲಿಲ್ಲ ನೆನ್ನೆ ಸಡನ್ ಆಗಿ ಎಲ್ಲರೂ ಮಾತಾಡ್ಬೇಕಾದ್ರೆ ಹಂಗೆ ಸಡನ್ ಆಗಿ ಬುಕ್ ಆಯ್ತು ಸಡನ್ ಆಗಿ ಬಂದ್ವಿ ಸಡನ್ ಆಗಿ ನೋಡಿದ್ವಿ ಫುಲ್ ಖುಷಿ ಆಯ್ತು ಒಂಥರ ತುಂಬಾ ಒಂಥರ ಖುಷಿ ಅಂದ್ರೆ ಖುಷಿ ಹೇಳಕ್ ಆಗ್ತಾ ಇಲ್ಲ ಆಕ್ಟಿಂಗ್ ರಿಷಬ್ ಶಕ್ತಿಯವ್ರ ಆಕ್ಟಿಂಗ್ ನೋಡಿ ಸೊ ನನ್ ಜೊತೆ ಅಂಕಿತ ಇದ್ದಾಳೆ ಇಲ್ಲಿ ಸೌಮ್ಯ ಇದ್ದಾಳೆ ಮೂವಿ ನೋಡ್ಕೊಂಡು ಬಂದ್ವಿ ಸೊ ಸೂಪರ್ ಮೂವಿ ನಾನಂತೂ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗಿಗೆ ಫುಲ್ ಫಿದಾ ಆಗಿಬಿಟ್ಟಿನಿ ಫ್ಯಾನ್ ಆಗಿಬಿಟ್ಟಿನಿ ಸೂಪರ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ದಿ ಬೆಸ್ಟ್ ಸೂಪರ್ ಸೂಪರ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಯಾರು ನೋಡಿಲ್ಲ ಅವ್ರು ಬೇಗ ಬಂದು ನೋಡ್ರಿ ನೀವು ಕೊಡೋ ದುಡ್ಡಿಗೆ ವರ್ತ್ ಅಂತ ಹೇಳ್ಬೋದು ಜಾಸ್ತಿನೇ ಅಂತ ಹೇಳ್ಬೋದು ನೀವು ದುಡ್ಡು ಕೊಡೋದಕ್ಕಿಂತ ಹೆಚ್ಚು ಅದರಲ್ಲಿ ಎಂಟರ್ಟೈನ್ಮೆಂಟ್ ಐತಿ ಯಾರೂ ಮಿಸ್ ಮಾಡಬೇಡ್ರಿ ನಿಜವಾಗ್ಲೂ ನಾನು ಆಕಸ್ಮಿಕವಾಗಿ ಬಂದಿನಿ ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸತ್ತೆ ನನಗೆ ಮೂವಿ ನೋಡಿದ್ದಕ್ಕೂ ಅವ್ರ ಆ್ಯಕ್ಟಿಂಗ್ ನೋಡಿ ನನಗೆ ಕಣ್ಣೀರೇ ಬಂತು ಅಷ್ಟು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದರು ಸೊ ಈ ವರ್ಷದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅವ್ರಿಗೆ ಸಿಗಬೇಕು ಅಂತ ನಾನು ಆಶಿಸ್ತೇನೆ ಸೂಪರ್ ಆ್ಯಕ್ಟಿಂಗ್ ಸೊ ಮೂವಿ ನೋಡಿಕೊಂಡು ಮನೆ ಕಡೆ ಹೋಗೋ ಟೈಮ್ ಅಶ್ವಿನಿ ಗಾಡಿ ತೊಗೊಂಡು ಬಂದಾಳು ನಾನಿನ್ನ ಆಟೋ ಬುಕ್ ಮಾಡಬೇಕು ಆಟೋ ಹೋಗೋಕ್ಕೆ ರೆಡಿ ಆಗತ್ತೇನೆ ಸೌಂಡ್ ಅಶ್ವಿನಿ ನಾನು ತುಂಬ ದಿವಸ ಆದ್ಮೇಲೆ ಬಂದೇವಿ ವರ್ಷಗಟ್ಟು ಟೈಮ್ ಮೈಸೂರಿಗೆ ಬಂದ್ಮೇಲೆ ಇದೇ ಫಸ್ಟ್ ಮೂವಿ ಮೂವಿಗೆ ಬಂದಿದ್ದು ಇದೇ ಫಸ್ಟ್ ಟೈಮು ಎಕ್ಸಿಬಿಷನ್ನು ಅಲ್ಲಿ ಇಲ್ಲಿ ಹೋಗ್ತಿದ್ವಿ ಬಟ್ ಮೂವಿಗೆ ಬಂದಿದ್ದೆ ಇದೇ ಫಸ್ಟ್ ಟೈಮು ಆಮೇಲೆ ಇನ್ನೂ ಪ್ಲ್ಯಾನಿಂಗ್ ಐತಿ ಎಕ್ಸಿಬಿಷನ್ಗೆ ಹೋಗ್ಬೇಕನ್ನೋದೊಂದು ಭಾಳ ಆಸೆ ಐತಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದರೆ ಎಳ್ಕೊಂಡು ಬಂದುಬಿಡ್ತಾರೆ ಬೇಡ ಬರ್ರಿ ಅದು ತೊಗೋಬೇಡ್ರಿ ನಮ್ಮ ಮನೆಯವ್ರನ್ನೆಲ್ಲ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಹೇಳ್ಕೊಂಡು ಬಂದುಬಿಡ್ತಾರೆ ಅದು ತೊಗೋಬೇಡ್ರಿ ಇದು ತೊಗೋಬೇಡ್ರಿ ಅಂತ ಸೊ ನಾನು ಅಶ್ವಿನಿ ಹೋಗೋ ಪ್ಲ್ಯಾನಿಂಗ್ ಒಳಗದೇವಿ ಆರಾಮಾಗಿ ಜೊತೆ ಎಂಜಾಯ್ ಮಾಡ್ದಂಗೆ ಹಸ್ಬೆಂಡ್ ಜೊತೆ ಅದು ಅದು ತೊಗೋಬೇಡ ಅದು ಸರಿ ಇಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ತೈತೆ ಅಲ್ಲ ಲೇಡೀಸ್ಗೂ ಸೊ ಒಂದು ದಿವಸ ಪ್ಲ್ಯಾನಿಂಗ್ ಮಾಡಿಕೊಂಡು
ನಮ್ಮನ್ನ ಕಳಿಸ್ಕೊಟ್ಟಾರ ಅವರು. ದೀಪಾವಳಿಗೆ ಅಶ್ವಿನಿ ಊರಿಗೆ ಹೋಗತ್ತಳು. ಊರಿಂದ ಬಂದ್ಮೇಲೆ ನಾನು ಊರಿಗೆ ಹೋಗ್ಬೇಕು ಅನ್ಕೊಂಡೇನಿ. ಬಂದ್ಮೇಲೆ ಎಲ್ಲಾದ್ರೂ ಪ್ಲಾನಿಂಗ್ ಮಾಡತ್ತೇವಿ, ಹೋಗ್ಬೇಕು ಅನ್ಕೊಂಡೇವಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತೆ ಅಂತ ಅನ್ಕೊಳ್ತೀನಿ ಇವತ್ತಿನ ವ್ಲಾಗು. ಮತ್ತೆ ಸಿಗೋಣ. ಥ್ಯಾಂಕ್ ಯು.